हेलो गाइस, नीम नोड़ता इदिरा कन्नड़ा स्पोर्ट्स एक्सपर्ट यूट्यूब चानल। प्रो कबड्डी सीजन 8 ರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸೆಮಿ ಫೈನಲ್ ಅಲ್ಲಿ ದಬಂಗ್ ದಲ್ಲಿ ವಿರುದ್ಧ ಆಡಕ್ಕೆ ರೆಡಿ ಆಗಿದ್ದಾರೆ ವೀಕ್ಷಕರೇ। ಎಲಿಮಿನೇಟರ್ ಅಲ್ಲಿ ನಮ್ಮ ತಂಡ ಗೆದ್ದಿದೆ, ಆ ಒಂದು ಗೆದ್ದಿರೋ ಖುಷಿಗೆ ಬುಲ್ಸ್ ತಂಡ ಸೆಲೆಬ್ರೇಷನ್ ಮಾಡಿದೆ। ಕೇಕ್ ಕತ್ತರಿಸುವ ಮೂಲಕ ನಮ್ಮ ತಂಡದ ಜಯ ಬೇರಿ। ಪ್ಲಸ್ ಈ ಒಂದು ವಿಡಿಯೋದಲ್ಲಿ ಒಂದು ರೆಕಾರ್ಡ್ ಕೂಡ ಹೇಳ್ತೀನಿ, ಆ ಒಂದು ರೆಕಾರ್ಡ್ ಯಾರು ಕೂಡ ಮಾಡಿಲ್ಲ ವೀಕ್ಷಕರೇ, ಯಾರು ಕೂಡ ಮಾಡಕ್ಕೂ ಆಗಲ್ಲ। ಪ್ರೊ ಕಬಡ್ಡಿ ಇಲ್ಲಿವರೆಗೂ 8 ಸಲ ಆಗಿದೆ, ಅಂದ್ರೆ 8 ಸೀಸನ್ ಆಗಿದೆ। 8 ಸೀಸನ್ ಅಲ್ಲಿ 5 ಸಲ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸೆಮಿ ಫೈನಲ್ ಗೆ ಹೋಗಿರೋದು ತುಂಬಾ ವಿಶೇಷ, ಇದು ಕೂಡ ದಾಖಲೆ ಆಗಿದೆ। 8 ಸಲ ಅಂದ್ರೆ ಸೀಸನ್ 8 ಇದೆ, 8 ಅಲ್ಲಿ 5 ಸೀಸನ್ ಅಲ್ಲಿ ನಮ್ಮ ತಂಡ ಸೆಮಿ ಫೈನಲ್ ಗೆ ಕ್ವಾಲಿಫೈ ಆಗಿದೆ। ಆ ಒಂದು ಖುಷಿಗೆ ನಾವು ಮಾಡಿರೋ ದಾಖಲೆಗೆ ಈ ಒಂದು ಸೆಲೆಬ್ರೇಷನ್ ಬಂದಿದೆ। ಈ ಒಂದು ಹೊಸ ದಾಖಲೆ ನಮ್ಮ ತಂಡ ಮಾಡಿರೋದು ತುಂಬಾ ಖುಷಿ ಆಗುತ್ತೆ। ನೋಡಬಹುದು ನಮ್ಮ ಕೋಚ್ ಕೂಡನು ಕಂಗ್ರಾಚುಲೇಷನ್ ಕೇಕ್ ನ ಕಟ್ ಮಾಡ್ತಾ ಇದ್ದಾರೆ ಹೋಟೆಲ್ ಅಲ್ಲಿ, ಗೊತ್ತಲ್ಲ ಎಲ್ಲಿ ನಡೀತಿದೆ ಅಂತ, ತುಂಬಾ ಸೂಪರ್ ಆದಂತ ಹೋಟೆಲ್ ಅಲ್ಲಿ ನಡೀತಿದೆ। ನಮ್ಮ ಬುಲ್ಸ್ ಕೋಚ್ ಕೂಡ ತುಂಬಾ ಖುಷಿಯಾಗಿದ್ದಾರೆ, ಪವನ್ ಕುಮಾರ್ ಶರಾವತ್ ಕೂಡ ಖುಷಿಯಾಗಿದ್ದಾರೆ। ಈ ಒಂದು ಬಾಂಧವ್ಯ ಇದೇ ತರ ಕಂಟಿನ್ಯೂ ಆಗಬೇಕು। ಯಾವ ತರ ಅಪ್ಪ ಈ ಬಾಂಧವ್ಯ ಅಂದ್ರೆ, ನಿಮಗೆ ಕೋಚ್ ಮತ್ತು ಪ್ಲೇಯರ್ ನ ಒಂದು ಬಾಂಧವ್ಯ ಎಂತ ಸುಂದರವಾದ ಬಾಂಧವ್ಯ। ಪ್ಲಸ್ ಇವರಿಬ್ಬರು ಕೂಡ ರೈಲ್ವೇಸ್ ತಂಡಕ್ಕೆ ಆಡ್ತಾರೆ, ರೈಲ್ವೇಸ್ ತಂಡದ ಕೋಚ್ ರಣವೀರ್ ಸಿಂಗ್ ಶರಾವತ್, ರೈಲ್ವೇಸ್ ತಂಡದ ಕ್ಯಾಪ್ಟನ್ ಪವನ್ ಶರಾವತ್, ಇಬ್ಬರಲ್ಲೂ ಕೂಡ ಒಂದು ಕಾಮನ್ ಮ್ಯಾಚಿಂಗ್ ನೇಮ್ ಇದೆ, ಅದಕ್ಕೆ ಇವರಿಬ್ಬರ ಜೋಡಿ ಪ್ರೊ ಕಬಡ್ಡಿ ಇತಿಹಾಸದಲ್ಲೇ ಒಂದು ರಚಿಸಲಿದೆ। ಕೋಚ್ ಆ್ಯಂಡ್ ಪ್ಲೇಯರ್, ನಂಬರ್ ಒನ್ ಕೋಚ್ ಅಂತ ಹೇಳಬೇಕು, ನಂಬರ್ ಒನ್ ಪ್ಲೇಯರ್ ಅಂತ ಹೇಳಬೇಕು। ಬೆಂಗಳೂರು ಬುಲ್ಸ್ ತಂಡ ಗೆಲುವಿನ ಫೇವರೇಟ್ ತಂಡವಾಗಿದೆ, ಈ ಒಂದು ದಾಖಲೆಯನ್ನು ಮಾಡಿದ್ದಾರೆ, ಯಾರೂ ಕೂಡ ಈ ದಾಖಲೆ ಮಾಡಿಲ್ಲ, ಪಟ್ನಾ ಪೈರೇಟ್ಸ್ ಕೂಡ ಈ ಒಂದು ದಾಖಲೆಯನ್ನು ಮಾಡಿಲ್ಲ। 8 ಸೀಸನಲ್ಲಿ 5 ಸೀಸನು ನಾವು ಸೆಮಿಫೈನಲ್ನ ಆಡಿರೋದು, ತುಂಬಾ ವಿಶೇಷವಾದಂಥ ದಾಖಲೆ। ಗುಜರಾತ್ ಜಯಂಟ್ಸ್ ವಿರುದ್ಧ ನಾವು ಗೆದ್ದಿದ್ರಿ, ಇದೀಗ ದಬಂಗ್ದಲ್ಲಿ ಕೂಡ ನಾವು ದಬಂಗ್ದಲ್ಲಿ ವಿರುದ್ಧ ಕೂಡ ಗೆಲ್ಲೋಕೆ ರೆಡಿ ಆಗಿದ್ದೀರಿ, ತಯಾರಿ ರೆಡಿಯಾಗಿದೆ। ನಮ್ಮ ತಂಡ ಇದೇ ಥರ ಪರ್ಫಾರ್ಮೆನ್ಸ್ ಮಾಡಲೇಬೇಕು, ಈ ಒಂದು ದಾಖಲೆ ಮಾಡಿದ್ದಾರೆ, ಅದಕ್ಕೆ ಕೇಕ್ ಕಟ್ಟಿಂಗ್ ಕೂಡ ಆಗಿದೆ। ಸೆಮಿಫೈನಲ್ ಗೆದ್ರೆ ಮತ್ತೊಂದು ಕೇಕ್ ಕಟ್ ಮಾಡ್ತಾರೆ। ಜೈ ಬೆಂಗಳೂರು ಬುಲ್ಸ್, ಜೈ ಆರ್ ಸಿ ಬಿ। ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ।